ಡ್ಯಾಮ್ ಕಟ್ಟಿದ್ರು. ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ ಇದ್ರೆ ಅದು ಶರಾವತಿ ಲಿಂಗನಮಕ್ಕಿ ಡ್ಯಾಮ್, 155 ಟಿ ಎಂ ಸಿ ನೀರು ನಿಲ್ಲುತ್ತದೆ ಅದರಲ್ಲಿ. ಇಷ್ಟು ಡ್ಯಾಮ್ ಅನ್ನು ಕಟ್ಟಿ ನೀರು ನಿಲ್ಲಿಸುವಾಗ 232 ಹಳ್ಳಿಗಳನ್ನ ಮುಳುಗಡೆ ಮಾಡಿದರು. ಸುಮಾರು 20,000 ಕುಟುಂಬ, ಈಗ 2,800 ಕುಟುಂಬ ಅಂತ ನಮ್ಮ ಸರ್ಕಾರದವರು ಅಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಸುಮಾರು ಈಗ 18,000 ಕುಟುಂಬಗಳನ್ನು ಹೊರಗೆ ಹಾಕಿದ್ರು, ಹಾಕಬೇಕಾಯ್ತು. ಇದು ರೈತರ ಅಭಿವೃದ್ಧಿಗಾಗಿ, ದೇಶದ ಅಭಿವೃದ್ಧಿಗಾಗಿ ಡ್ಯಾಮ್ ಅನ್ನು ಕಟ್ಟಿದ್ದು, ನಾಡಿಗೆ ಬೆಳಕು ಕೊಡೋದಕ್ಕಾಗಿ ಕೊಟ್ಟರು. ಆ ರೈತರನ್ನ ಏನು ಮಾಡಿದರು ಅಂತೇಳಿದರೆ, ಈ 133 ಕೋಟಿ ಜನರಿಗೆ ಆಹಾರ ಹೆಚ್ಚಾಗಿ ಉಳಿಯೋಷ್ಟನ್ನು ಬೆಳೆಯೋದು ಕಾರಣ ಅಂತೇಳಿದ್ರೆ ಡ್ಯಾಮ್ಗಳನ್ನು ಕಟ್ಟಿದ್ರು ಅಂತ ಹೇಳಿದೆ. ಡ್ಯಾಮ್ ಅನ್ನು ಕಟ್ಟಿದ್ರು, ನೀರಾವರಿ ಮಾಡಿದರು, ವಿದ್ಯುತ್ತನ್ನು ಉತ್ಪತ್ತಿ ಮಾಡಿಕೊಟ್ರು, ಹೀಗೆ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ಕಟ್ಟಿದ್ರು. ಆಗಿನ ಪ್ರಧಾನಮಂತ್ರಿ ಹೇಳಿದ್ರು, ಇದೇ ಆಧುನಿಕ ಕಾಲದ ದೇವಸ್ಥಾನಗಳು ಅಂತ ಡ್ಯಾಮ್ಗಳನ್ನು ತೋರಿಸಿ ಹೇಳಿದ್ರು ಅಂತ ನಮ್ಗೆ ಹೇಳೋರು. ಹೀಗೆ ಆ ಡ್ಯಾಮ್ಗಳನ್ನು ಕಟ್ಟಿದ್ರು, ಆ ರೈತರನ್ನ ಮುಳುಗಡೆ ಮಾಡಿದ್ರು, ಇರಲಿ ಅದೊಂದು ಕಡೆ ಮಾಡ್ತಾ ಬಂದರು. ಇಲ್ಲಿ ಯಾಕೆ ಆ ಮಾತು ಹೇಳ್ತೇನೆಂದರೆ, ನಾವು ಒಂದಿಷ್ಟು ಜನ, ಒಂದು 2-3 ಲಕ್ಷ ಜನ ಇವೆಲ್ಲ ಸಮಸ್ಯೆಗಳ ಮಧ್ಯೆಯೂ ಭೂಮಿಯನ್ನೇ ಕಳ್ಕೊಳ್ತಿದ್ದೇವೆ. ಈ ಆಗ ಒಂದಿಷ್ಟು ನೋಟಿಫಿಕೇಶನ್ನು ಮಾಡಿದರು ಯಾರಿಗೆ, ಈ ಗೇಣಿದಾರರಿಗೆ. ಒಂದೇ ಯಾರು ಲ್ಯಾಂಡ್ ಆಡಿದಾನೆ ಅವ ಪರಿಹಾರ ತಗೊಂಡ, ಅಲ್ಪ ಸ್ವಲ್ಪ ಜಮೀನು ತಗೊಂಡ್ರು. ಆ ಕಾಲಕ್ಕೆ ಜಮೀನ್ದಾರರು ಸ್ವಲ್ಪ ಅಪ್ಪರ್ ಕ್ಯಾಸ್ಟೇ ಇದ್ದರು, ಅವ್ರು ಕೆಲವರು ಅಲ್ಲೆಲ್ಲ ಅವ್ರನ್ನ ಇಂಟ್ರೆಸ್ಟ್ ಇದ್ದಲ್ಲಿ ಹೋಗಿ ಜಮೀನು ತೊಗೊಂಡ್ರು, ಅವ್ರದ್ದೆಲ್ಲ ಸೆಟ್ಲ್ ಆಗಿಬಿಟ್ಟಿದೆ. ಯಾರು ಗೇಣಿದಾರರಿದ್ದರು ಅವರಿಗೆ ಭೂಮಿ ಕೊಡಬೇಕು ಅಂತ ಆಗಿದ್ದು ತೀರ್ಮಾನ, ಅವ್ರು ಹೋಗಿ ಭೂಮಿಯನ್ನು ಮಾಡಿಕೊಂಡಿದ್ದಾರೆ. ಹೀಗೆ ಅವರು ಮಾಡಿಕೊಂಡಿದ್ದಾಗ ಒಂದಿಷ್ಟು ಜನಕ್ಕೆ ಹಕ್ಕು ಕೊಡಲಿಕ್ಕೆ ಆಗಲಿಲ್ಲ. ಅರಣ್ಯದವ್ರು ರಿಲೀಸ್ ಮಾಡಿದರು, ಇಂತಿಂಥ ಊರಲ್ಲಿ ಇಷ್ಟಿಷ್ಟು ಅಂತ ಹೇಳಿ ಒಂದು ಹೈ ಪವರ್ ಕಮಿಟಿ ಅಂತ ಮಾಡಿದರು. ಆ ಕಮಿಟಿಯವ್ರು ಹೋಗೋದು ಜೋಗದ ಐ ಬಿ, ಅನಂತಪುರ ಟಿ ಬಿ ಐ ಬಿ, ಇಲ್ಲೋ ಶಿವಮೊಗ್ಗದಲ್ಲಿ ಕೂತ್ಕೊಂಡು ಮೀಟಿಂಗ್ಗಳನ್ನ ಮಾಡಿ ಇಷ್ಟು ಈ ಊರಿನಲ್ಲಿ ಇಷ್ಟಿಷ್ಟು ಜಮೀನು ರಿಲೀಸ್ ಮಾಡಿದ್ದೇನೆ, ಉದಾಹರಣೆ ಹೊಳೆಕೊಪ್ಪ ಸೊರಬ ತಾಲೂಕು 230 ಎಕರೆ ರಿಲೀಸ್ ಮಾಡಿದ್ದೀವಿ ಅಂತ. ಆದರೆ ಅಲ್ಲಿ ಜನ ತಗೊಳ್ಳೋದು ಜಾಸ್ತಿ ಬಿಟ್ಟಿದ್ರು, ಅವ್ರು 400 ಎಕರೆ ಮಾಡ್ಕೊಂಡಿದ್ದಾರೆ. ಈಗ ಆ 230 ಎಕರೆ ಅದು 400 ಎಕರೆಲಿ ಇದ್ದಾರೆ, ಆ 230 ಎಕರೆ ರಿಲೀಸ್ ಮಾಡಿ ಸುಮ್ಮನಾಗ್ಬಿಟ್ರು. ಆ 230 ಎಕರೆಯಲ್ಲಿ 111 ಎಕರೆ ನಾವು ಮಾಡ್ಕೊಂಡಿದ್ದೇವೆ, ಖಾತೆ ತಪ್ಪಣೆ ಎಲ್ಲ ಆಯಿತು. ಇದರ ಮಧ್ಯೆ ಆ ರಿಲೀಸ್ ಆಗಿದ್ದು ಡಿನೋಟಿಫಿಕೇಶನ್ ಆಗಿರಲಿಲ್ಲ ಸರ್, ಯಾವುದು ಅರಣ್ಯ ಇಲಾಖೆಯಲ್ಲಿ. ಅರಣ್ಯ ಇಲಾಖೆ ಯಾವಾಗ ಮೈಸೂರು ಅರಣ್ಯ ಇಲಾಖೆ ಹೋಯಿತು, 1980 ಆಕ್ಟ್ ಬಂದಾಗ ಇಡೀ ಅರಣ್ಯ ಕೇಂದ್ರ ಸರ್ಕಾರದ್ದಾಯಿತು. ಕೇಂದ್ರ ಸರ್ಕಾರದಲ್ಲಿ ನಾವು ರಿಲೀಸ್ ಮಾಡಿಸ್ಕೊಂಡೇ ಇಲ್ಲ ಅದನ್ನು, ಆ ಡಿನೋಟಿಫಿಕೇಶನ್ ಆಗಿಲ್ಲ. ಈಗ ಆ ಎಲ್ಲ ರೈತರ ಪರಿಸ್ಥಿತಿ ಅಯೋಮಯ ಆಗಿದೆ. ಅದರಿಂದ ಸರ್ಕಾರ ಸರಿಯಾದ ತೀರ್ಮಾನ ತಗೋಬೇಕು, ಈಗ ಗಟ್ಟಿ ತೀರ್ಮಾನ. ಕೇಂದ್ರ ಸರ್ಕಾರಕ್ಕೆ ನಾವು ಈಗಾಗಲೇ ಹೋಗಿದ್ದೇವೆ, ಮತ್ತೊಮ್ಮೆ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಹೋಗಿ ಅದನ್ನು ಗಟ್ಟಿಯಾಗಿ ನಮ್ಮನ್ನು ಜಮೀನನ್ನು ನಮಗೆ ಮಾಡಿಸಿಕೊಡಬೇಕು. ಪಾರಂಪರಿಕ ಅರಣ್ಯ ಹಕ್ಕು ಕಾಯಿದೆ ಅಂತ ಒಂದು ಬಂತು. ಇದು ಬರೋದಕ್ಕೆ ಸುಪ್ರೀಂ ಕೋರ್ಟ್ ಕಾರಣ. ಸುಪ್ರೀಂ ಕೋರ್ಟ್ನವ್ರು ಎಲ್ಲರನ್ನು ಬಿಡಿಸಿ ಅಂತ ಹೇಳಿದಾಗ, ಯಾರ್ಯಾರು ಒತ್ತುವರಿ ಮಾಡ್ಯಾರ ಅವ್ರನ್ನ ಬಿಡಿಸಿ ಅಂದಾಗ, ಆಗಿನ ಸರ್ಕಾರ ಅಹಾಕಾರ ಎದ್ದು, ಇಡೀ ದೇಶಾದ್ಯಂತ ಅಹಾಕಾರ ಎದ್ದಾಗ ಇದಕ್ಕೇನು ಮಾಡಬೇಕು, ಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶ, NGT ಆದೇಶ ಮೀರಂಗಿಲ್ಲ, ಆದರೆ ರೈತರನ್ನ ಉಳಿಸ್ಬೇಕು, ಇಷ್ಟೊಂದು ಜನರನ್ನ ಬಿಡಿಸೋದಕ್ಕಂತೂ ಆಗಲ್ಲ, ಒಂದು ಕಾನೂನು ತರಬೇಕು ಅಂತ ಯೋಚನೆ ಮಾಡ್ತು ಕೇಂದ್ರ ಸರ್ಕಾರ. ಅನುಸೂಚಿತ ಬುಡಕಟ್ಟು ಮತ್ತು ಇತರೆ ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಮಾನ್ಯ ಮಾಡುವುದು ಅಂತ ಒಂದು ಕಾನೂನು ತಂದರು. ಈ ಕಾನೂನು ತರುವಾಗ ಏನಾಯಿತು ಅಂತ ಹೇಳಿದ್ರೆ, ಯಾರ್ಯಾರು ಜಮೀನು ಮಾಡ್ಕೊಂಡಿದ್ದಾರೆ ಅವರಿಗೆ 2005 ಇಸವಿಗೆ ಯಾರು ಮಾಡ್ಕೊಂಡಿದ್ದಾರೆ ಎಷ್ಟೇ ಜನಾಂಗದವರಿದ್ದರೆ ಒಂದು ತಲೆಮಾರು, ಬರೀ 5 ವರ್ಷ ಆಗಿದ್ರು ಸಾಕು, 25 ವರ್ಷ ಒಂದು ತಲೆಮಾರು ಅಂದರೆ 5 ವರ್ಷ ಆದರೂ ಸಾಕು ಅವರಿಗೆ ಮಾಡಿಕೊಡಿ ಅಂತ ಈ ಕಾನೂನಿನಲ್ಲಿ ಇದೆ. ಉಳಿದವರಿಗೆ SC ಸೇರಿದಾಗೆ ಎಲ್ಲ ಜನಾಂಗದವರಿಗೆ 3 ತಲೆಮಾರು ಅಂತ ಹೇಳಿದೆ. ಮತ್ತು ಶರಾವತಿ ರೈತರ ಬಗ್ಗೆ ಪೂರ್ಣ ಪ್ರಮಾಣದ ಅಧ್ಯಯನ ಆಗಬೇಕು, ಅವರ ಸ್ಥಿತಿಗತಿಗಳ ಬಗ್ಗೆ ಒಂದು ವರದಿಯನ್ನು ತಯಾರಿಸಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ. ಶರಾವತಿ ವಿದ್ಯುತ್ ಉತ್ಪಾದನಾ ಯೋಜನೆ ಅಲ್ಲಿ ಮುಳುಗಡೆಯಾದಂಥ ಪ್ರದೇಶದಲ್ಲಿದ್ದಂಥ ರೈತರದು, ಅದು ಜಿನೇನ್ ಪ್ರಾಬ್ಲಮ್, ಜಿನೇನ್ ಪ್ರಾಬ್ಲಮ್ ನಿಮಗೂ ಅರ್ಥ ಆಗಿದೆ, ನೀವು ಪಕ್ಕದಲ್ಲೇ ಇರೋರು. ಫಾರೆಸ್ಟ್ ಲ್ಯಾಂಡನ್ನು ಆಗ ಕೊಟ್ಟಿದ್ದಾರೆ, Section 28 ಆಫ್ ದಿ 1963 ಫಾರೆಸ್ಟ್ ಆಕ್ಟ್ ಪ್ರಕಾರ ಕೊಟ್ಟಿದ್ದಾರೆ. ಫಾರೆಸ್ಟ್ ಲ್ಯಾಂಡನ್ನು ಸಂತ್ರಸ್ತರಿಗೆ ಹಂಚಿ ಅವರಿಗೆ ಕೆಲವರು ಪರಿಹಾರ ಕೊಟ್ಟಿದ್ದಾರೆ, ಕೆಲವರಿಗೆಲ್ಲ ಕೊಟ್ಟಿದ್ದಾರೆ. ಸೊ ಅವರು ಸ್ವಾಧೀನದಲ್ಲಿದ್ದಾರೆ, ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ,
ಅಲ್ಲಿ ಅಡಕೆ ಎಲ್ಲ ಬೆಳೆದಿದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಬೇರೆ ಬೆಳೆಗಳನ್ನೆಲ್ಲ ಬೆಳೀತಾ ಇದ್ದಾರೆ, ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಫಾರೆಸ್ಟ್ ಕೊಟ್ಬಿಟ್ಟಿದೆ, 19,067 ಎಕರೆ ಫಾರೆಸ್ಟ್ ಲ್ಯಾಂಡ್ ಕೊಟ್ಟಿದ್ದಾರೆ. ಈ ಆರ್ಡರ್ಸ್ ಬಂದಿದೆ, ಹೈಕೋರ್ಟ್ ಆರ್ಡರ್ಸ್ ಬಂದಿದೆ ಅಂತೇಳಿ ಎಲ್ಲ ಡಿನೋಟಿಫಿಕೇಶನ್ ನಮ್ಮ ಕಾಲದಲ್ಲಿ ಆಗಿದ್ದಂದ್ರೆ ಎಲ್ಲರೂ ರದ್ದು ಮಾಡಿಬಿಟ್ರು ಅಂತ. ಇನ್ ದಿ ಮೀನ್ ವೈಲ್ ಅಲ್ಲಿರ್ತಕ್ಕಂಥ ಸಂತ್ರಸ್ತರಿಗೆ ಯಾರಿಗೂ ತೊಂದರೆ ಆಗಿರೋ ರೀತಿಯನ್ನು ನೋಡ್ಕೋಬೇಕು. ದಟ್ ಇಸ್ ಯಾರಿಗೂ ತೊಂದರೆ ಆಗಿರೋ ರೀತಿಯಲ್ಲಿ ಈಗ ಅವರು ಭಾಳ ವರ್ಷಗಳಿಂದ ಅಲ್ಲಿ ಇದ್ದಾರೆ. ಲಿಂಗನ ಮಕ್ಕಿ ಕಟ್ಟಿದ್ದೀವಿ, ಈಗ ಬೆಳಕು ಅಲ್ಲಿಂದ ನಮಗೆ ವಿದ್ಯುತ್ ಭಾಳಷ್ಟು ಸಿಗ್ತಾ ಇದೆ, ಜಲವಿದ್ಯುತ್ ಸಿಗ್ತಾ ಇದೆ. ಇದನ್ನ ಈಗ ನಾವು ಆ ಸಂತ್ರಸ್ತರು ಪಾಪ ಜಮೀನು ಕಳ್ಕೊಂಡ್ರಲ್ಲ, ಅವ್ರು ಮುಳುಗಡೆ ಆಗಿದೆಯಲ್ಲ ಅವ್ರ ಜಮೀನು, ಅವ್ರಿಗೆ ಪರಿಹಾರ ಕೊಡ್ಬೇಕಲ್ಲ, ನಾವು ಹೆಂಗಾದ್ರೂ ಮಾಡಿ ಪರಿಹಾರ ಕೊಡ್ಲೇಬೇಕಲ್ಲ. ಆಕಸ್ಮಿಕವಾಗಿ ಪೊಸಿಷನ್ ಅಲ್ಲಿ ಇದ್ದು ಯಾವುದೇ ದಾಖಲೆ ಇಲ್ಲದೆ ಹೋದ್ರೆ ಪಾಣಿ ಅಂತೊಂದು ಮಗದಂದ್ರು ಅವು ಕೂಡ ಈ ತಕ್ಷಣಕ್ಕೆ ಯಾರನ್ನು ಕುಲ್ಲಾಪಡಿಸ್ಕೊಡ್ದು ಗೌರ್ಮೆಂಟ್ ವಿಲ್ ಟೇಕ್ ಅನದರ್ ಇಶ್ಯೂ ವಿತ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾರ್ಯಾರ್ದು ದಾಖಲಾತಿಗಳಿದೆ ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ನೀವು ಸೆಕ್ಷನ್ 5 ಆರ್ಡರ್ ಮಾಡಬೇಕು ಅಂತ ಕೂಡ ನಾವು ಈಗಾಗಲೇ ಸೂಚನೆ ಕೊಟ್ಟು ಸುಮಾರು ಕಡೆ ಅಸಿಸ್ಟೆಂಟ್ ಕಮಿಷನರ್ಸು ಅಥವಾ ಅವರು ಡೆಸಿಗ್ನೇಟ್ ಮಾಡಿರೋ ಫಾರೆಸ್ಟ್ ಇದು ಫಾರೆಸ್ಟ್ ರೈಟ್ಸ್ ಆಫೀಸರ್ಸು ಈ ಕೆಲಸ ಮಾಡ್ತಾವ್ರೆ ಸರ್. ನಾವು ಇಲ್ಲಿ ಹೇಳ್ತಿದ್ದೀವಿ ಸರ್, ಸಿ ಎಂ ಅವರು ನಾವು ಮಾತಾಡಿದ್ದೀವಿ, ಎವಿಕ್ಷನ್ ಯಾರನ್ನು ಮಾಡಲ್ಲ ಸರ್. ಎಷ್ಟು ಸಾಧ್ಯ ಅಷ್ಟೆಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿ. 1980 ಹಿಂದೆ ಆಗಿದ್ದಿದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ಅಧಿಕಾರ ಇರ್ತಿತ್ತು. 80 ನೋಡ್ತೀವಿ ಸರ್ ನಾವೀಗ ವಿತ್ ಆಲ್ ದಿಸ್ ನಿಮ್ಗೆ ಹೇಳ್ತಾ ಇದ್ದೀವಿ, ನಾವು ಕೇಂದ್ರ ಸರ್ಕಾರ ಮುಂದೆ ಹೋಗಿ ಇವ್ರಿಗೆಲ್ಲ ಇದನ್ನ ಕನ್ಫರ್ಮ್ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದ್ಸಲ ಎರಡು ಸಲ ಸಿ ಎಂ ಅವ್ರು ಮಾತಾಡೋರೆ, ಮತ್ತೊಂದ್ಸಲ ಡೆಲಿಗೇಷನ್ ಹೋಗಿ ನಾವು ಈ ಪ್ರಯತ್ನನ ಯಶಸ್ವಿ ಮಾಡ್ಕೊಂಡು ಬರ್ತೀವಿ ಸರ್.